ಎಲ್ರಿಗೂ ನಮಸ್ಕಾರ, ನಾನು ನಯನ. ಶಿರೂರು ಗುಡ್ಡ ಕುಸಿತ, ವೈನಾಡಿನಲ್ಲಿ ನಡೆದ ದುರ್ಘಟನೆ, ಶಿರಾಡಿಘಾಟ್ನಲ್ಲಿ ನಡೀತಾ ಇರುವಂಥ ಗುಡ್ಡ ಕುಸಿತ ಎಂಥವರನ್ನಾದರೂ ಕೂಡ ಭಯ ಬೀಳಿಸುತ್ತೆ. ಕೇರಳದಲ್ಲಿ ನಡೆದ ಘಟನೆಯಲ್ಲಿ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇಲ್ಲಿ ಅತಿ ಹೆಚ್ಚು ದುರಂತ ಸಂಭವಿಸಿರುವಂಥದ್ದು ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಮಾನವನ ಅತಿಯಾದ ಆಸೆ, ಆ ಆಸೆಯಿಂದ ನಾಶವಾಗ್ತಾ ಇರುವಂತಹ ಪರಿಸರ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಹಲವಾರು ವರದಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು, ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಂತಹ ಸರ್ಕಾರಗಳು ಈಗ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಕಾರಣ ಪಶ್ಚಿಮ ಘಟ್ಟದ ಬಳಿ ನಿರ್ಮಾಣ ಮಾಡಿರುವಂತಹ ಹೋಮ್ಸ್ಟೇ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕುವ ನಿರ್ಧಾರವನ್ನ ಮಾಡಿವೆ. ಹಾಗಾದ್ರೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರುವ ಹೋಮ್ಸ್ಟೇ ರೆಸಾರ್ಟ್ಗಳಿಗೆ ಕುತ್ತು ಬರ್ತಾ ಇರೋದು ಯಾಕೆ? ಇದರ ಬಗ್ಗೆ ಸರ್ಕಾರದ ನಿಲುವೇನು? ಪ್ರವಾಸಿಗರಿಗೂ ಸರ್ಕಾರ ಶಾಕ್ ಕೊಡುತ್ತಾ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಪಶ್ಚಿಮ ಘಟ್ಟ ಭಾರತಕ್ಕೆ, ಪಶ್ಚಿಮ ಘಟ್ಟಗಳ ಕೊಡುಗೆ ಅಪಾರ. ದೇಶದಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಗುತ್ತೆ ಅಂದ್ರೆ ಅದಕ್ಕೆ ಪಶ್ಚಿಮ ಘಟ್ಟಗಳೇ ಕಾರಣ. ಮಾನ್ಸೂನ್ ಮಾರುತಗಳನ್ನ ತಡೆದು ಮಳೆಯನ್ನ ಸುರಿಸ್ತವೆ. ಇನ್ನು ಪಶ್ಚಿಮ ಘಟ್ಟ ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತ ಏನು ನಾವು ಕರಿತೀವಿ, ಇದು ಪ್ರಕೃತಿ ಪ್ರಿಯರಿಗೆ ಹಾಗೂ ಪ್ರವಾಸಿಗರಿಗೆ ನೆಚ್ಚಿನ ತಾಣ ಕೂಡ ಹೌದು. ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ವನಸಿರಿ, ಎತ್ತ ನೋಡಿದ್ರೂ ಕಾಣ ಸಿಗುವ ಬೆಟ್ಟ ಗುಡ್ಡ ಶಿಖರ, ಆ ವಾತಾವರಣ, ಅಲ್ಲಿರುವಂತಹ ಶುದ್ಧ ಗಾಳಿ ನೀರು ಹೇಳ್ತಾ ಹೋದ್ರೆ ಪದಗಳಲ್ಲಿ ಮುಗಿಯದಂತ ಸೊಬಗು. ಈ ಪಶ್ಚಿಮ ಘಟ್ಟ ತನ್ನೊಡಲಲ್ಲಿ ನೂರಾರು ಜಲಪಾತ, ಹಲವಾರು ಬೆಟ್ಟ ಗುಡ್ಡಗಳನ್ನ ಹೊಂದಿದೆ. ಜೊತೆಗೆ ಬಹುತೇಕ ನದಿಗಳ ಉಗಮ ಸ್ಥಾನ ಕೂಡ ಹೌದು. ಇವುಗಳನ್ನ ನೋಡೋದಕ್ಕೆ ಅಂತ, ಆ ಪ್ರಕೃತಿ ಸೊಬಗನ್ನ ಸವಿಯೋದಕ್ಕೆ ಅಂತ ದೇಶ ವಿದೇಶಗಳಿಂದ ಚಾರಣಿಗರು, ಪ್ರವಾಸಿಗರು ಭೇಟಿ ಕೊಡ್ತಾರೆ. ಇನ್ನು ಬರುವಂತ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ನೂರಾರು ಹೋಮ್ಸ್ಟೇ ರೆಸಾರ್ಟ್ಗಳು ಕೂಡ ತಲೆ ಎತ್ತಿವೆ. ಎಸ್, ಮಲೆನಾಡು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಇಲ್ಲಿರುವಂತ ಜಲಪಾತಗಳು, ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತವೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಹೋಟೆಲ್ ರೆಸಾರ್ಟ್ ಉದ್ಯಮದವರು ನೂರಾರು ಹೋಮ್ಸ್ಟೇ ರೆಸಾರ್ಟ್ ಅನ್ನ ನಿರ್ಮಿಸಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚು ರೆಸಾರ್ಟ್ ಹೋಮ್ಸ್ಟೇಗಳು ಕಾಣ ಸಿಗ್ತಾ ಇದ್ದಾವೆ. ಕುಂದಾದ್ರಿ, ಮುಳ್ಳಯ್ಯನಗಿರಿ, ಕೊಡಚಾದ್ರಿ ಇಂತಹ ತಾಣಗಳಲ್ಲಿ ಸುತ್ತಲೂ ಕಾಡು ಮಧ್ಯೆ ಲಕ್ಷೂರಿಯಸ್ ರೆಸಾರ್ಟ್, ಇದು ಪ್ರವಾಸಿಗರನ್ನ ಆಕರ್ಷಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಈ ರೆಸಾರ್ಟ್ ಹಾವಳಿಯಿಂದ ಅರಣ್ಯ ನಾಶವಾಗ್ತಾ ಇದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಪರಿಸರ ವಿರೋಧಿ ಚಟುವಟಿಕೆಗಳು ನಡೆದು ಅದು ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡ್ತಾ ಇದೆ. ಇದೇ ಸದ್ಯ ಪಶ್ಚಿಮ ಘಟ್ಟಕ್ಕೆ ಮಾರಕವಾಗುವಂತೆ ಕಾಡ್ತಾ ಇದೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಅವಘಡಗಳಿಗೆ ಅತಿಯಾದ ಆಧುನಿಕತೆ, ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಭಾಗದಲ್ಲೇ ಆಗ್ತಾ ಇರುವ ಪ್ರಾಕೃತಿಕ ವಿಕೋಪಗಳಿಗೆ, ಆ ಭಾಗದಲ್ಲಿ ನಡೀತಾ ಇರುವಂತಹ ಪರಿಸರ ವಿರೋಧಿ ಚಟುವಟಿಕೆಗಳೇ ಕಾರಣ ಅನ್ನುವಂಥದ್ದು ಜಗಜ್ಜಾಹಿರವಾಗಿದೆ. ಇನ್ನು ಇದರ ಬಗ್ಗೆ ಹಲವಾರು ದಶಕಗಳ ಹಿಂದೆಯೇ ಸಂಶೋಧಕರು ಎಚ್ಚರಿಕೆಯನ್ನ ನೀಡಿದ್ರು, ಇದರ ಬಗ್ಗೆ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದ್ವು. ಇದೇ ಸದ್ಯ ನಡೀತಾ ಇರುವಂತಹ ಅವಘಡಗಳಿಗೆ ಕಾರಣವಾಗ್ತಾ ಇದ್ದಾವೆ. ಈ ಬಗ್ಗೆ ಎಚ್ಚೆತ್ತುಕೊಂಡಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಎಸ್, ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅನಧಿಕೃತ ರೆಸಾರ್ಟ್, ಹೋಮ್ಸ್ಟೇ, ತೋಟ ತೆರವುಗೊಳಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸರ್ಕಾರ ಸೂಚಿಸಿದೆ. ಈ ಸಂಬಂಧ ಅರಣ್ಯ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದು 2015 ನಂತರದ ಅರಣ್ಯ ಒತ್ತುವರಿಗಳನ್ನ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ 1 ತಿಂಗಳ ಒಳಗೆ ಈ ಕ್ರಮ ಕೈಗೊಂಡ ಕುರಿತು ವರದಿ ನೀಡುವಂತೆ ಗಡುವು ವಿಧಿಸಲಾಗಿದೆ. ಈ ಬಗ್ಗೆ ಟಿಪ್ಪಣಿ ಮೂಲಕ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಅರಣ್ಯ ಒತ್ತುವರಿಯನ್ನ ತಕ್ಷಣದಿಂದಲೇ ತೆರವುಗೊಳಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ತೆಗೆದುಕೊಂಡ ಕ್ರಮ ಕುರಿತು 1 ತಿಂಗಳ ವರದಿ ಒಳಗೆ ವಿವರಣೆಗಳೊಂದಿಗೆ ಕಡತದಲ್ಲಿ ವರದಿಯನ್ನ ಸಲ್ಲಿಸಬೇಕು ಅಂತ ನಿರ್ದೇಶನವನ್ನ ನೀಡಿದ್ದಾರೆ. ರಾಜ್ಯದ ಶಿರೂರು ಬಳಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ 11 ಅಮೂಲ್ಯ ಜೀವಗಳು ಬಲಿಯಾಗಿದ್ದು, ನೆರೆ ರಾಜ್ಯ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ನೂರಾರು ಜನ ಸಾವು ನೋವು ಕಂಡಿದ್ದಾರೆ. ಈ ದುರಂತಗಳು ಎಚ್ಚರಿಕೆಯ ಗಂಟೆಯಾಗಿದ್ದು, ಪಶ್ಚಿಮ ಘಟ್ಟದ ಉಳಿವು ಹಿಂದೆಂದಿಗಿಂತಲೂ ಹೆಚ್ಚು ಆದ್ಯತೆಯ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಬೆಳಗಾವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಹಾಸನ ಸೇರಿದಂತೆ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ 2015 ನಂತರದ ಅರಣ್ಯ ಒತ್ತುವರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಲು ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸ್ವಾಭಾವಿಕ ಹಾಗೂ ಪ್ರಕೃತಿದತ್ತವಾದ ಪಶ್ಚಿಮ ಘಟ್ಟದ ಗುಡ್ಡಗಳ ಶೋಲ ಅರಣ್ಯಗಳ ತಲೆ ಕಡಿದು ಕಾಫಿ ತೋಟ, ಮನೆ, ಹೋಮ್ಸ್ಟೇ ರೆಸಾರ್ಟ್ ಮಾಡಲಾಗಿದೆ. ಬೇರಿನಿಂದ ಗಟ್ಟಿಯಾಗಿ ಮಣ್ಣು ಹಿಡಿದಿಡುವ ಬೃಹತ್ ಮರಗಳನ್ನು ಕಡಿಯಲಾಗಿದೆ.
ಅವೈಜ್ಞಾನಿಕವಾಗಿ ಗುಡ್ಡ ಕತ್ತರಿಸಿ ನಿರ್ಮಿಸಿರುವಂತಹ ರಸ್ತೆಗಳಿಂದ ಇಂತಹ ದುರಂತಗಳು ಮರುಕಳಿಸ್ತಾ ಇದ್ದಾವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಅರಣ್ಯ ಒತ್ತುವರಿ ಮಾಡಿ ಅನಧಿಕೃತವಾಗಿ ನಿರ್ಮಿಸಿರುವ ಬಡಾವಣೆ, ತೋಟ, ಹೋಮ್ಸ್ಟೇ, ರೆಸಾರ್ಟ್ಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ಕಾರ್ಯಾಚರಣೆ ನಡೆಸಬೇಕು ಅಂತ ಸೂಚನೆ ಕೊಡಲಾಗಿದೆ ಎಂದು ಹೇಳಲಾಗಿದೆ. ಇನ್ನು ಗಿರಿ ಮತ್ತು ಬೆಟ್ಟ ಪ್ರದೇಶದಲ್ಲಿ ವಿಪರೀತ ವಾಹನಗಳ ಸಂಚಾರದಿಂದಲೂ ಕೂಡ ಅಪಾಯ ಎದುರಾಗ್ತಾ ಇದೆ. ವಾರಾಂತ್ಯದ ಪ್ರವಾಸ ಮತ್ತು ಚಾರಣದ ಹೆಸರಿನಲ್ಲಿ ಬೆಟ್ಟ ಗುಡ್ಡ ಕಾಡು ಪ್ರದೇಶಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂತದ್ದು ಕೂಡ ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಟ್ರಕ್ಕಿಂಗ್ ಅಥವಾ ಚಾರಣಕ್ಕೂ ಬ್ರೇಕ್ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ. ಏನೇ ಆದರೂ ಪರಿಸರಕ್ಕೆ ವಿರೋಧವಾಗಿ ನಡೆದುಕೊಂಡ್ರೆ ಯಾರಿಗೂ ಉಳಿಗಾಲವಿಲ್ಲ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಸರ್ಕಾರ ಕೂಡ ಈಗ ಕ್ರಮ ಕೈಗೊಂಡಿರುವುದು ಸ್ವಾಗತಾರ್ಹವಾಗಿದೆ. ಪರಿಸರವನ್ನು ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಹೋಗಬೇಕಾಗಿರುವಂಥ ಅನಿವಾರ್ಯತೆ ತುಂಬಾನೇ ಇದೆ. ಇಲ್ಲಾಂದ್ರೆ ಮುಂದೊಂದು ದಿನ ನಮ್ಮ ಮುಂದಿನ ಪೀಳಿಗೆಗೆ ಚಿತ್ರದ ಮೂಲಕ ಮರಗಿಡಗಳ ಚಿತ್ರವನ್ನು ತೋರಿಸಬೇಕಾಗಿರುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯವಿಲ್ಲ.